ಕಲಬುರಗಿ ನಗರದ ವಾರ್ಡ್ ನಂಬರ್ 50ರಲ್ಲಿನ ಉದ್ಯಾನವನದ ಅಂದಾಜು 50 ಲಕ್ಷ ರೂಪಾಯಿಗಳ ಅಭಿವೃದ್ಧಿ ಕಾಮಗಾರಿಗೆ ಶಾಸಕರಾದ ದತ್ತಾತ್ರೇಯ ಪಾಟೀಲ್ ರೇವೂರ್ ಅವರು ಚಾಲನೆಯನ್ನ ನೀಡಿದರು. ಅಂದಾಜು 50 ಲಕ್ಷ ರೂಪಾಯಿಗಳ ಕಲಬುರಗಿ ನಗರದ ವಾರ್ಡ್ ನಂಬರ್ 50ರಲ್ಲಿನ ಉದ್ಯಾನವನದ ಕಾಮಗಾರಿಗೆ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಯ ಅಧ್ಯಕ್ಷರು ಹಾಗೂ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರು ಆದ ದತ್ತಾತ್ರೇಯ ಪಾಟೀಲ್ ರೇವೂರ್ ಅವರು ಭೂಮಿ ಪೂಜೆ ಮಾಡುವ ಮೂಲಕ ಕಾಮಗಾರಿಗೆ ಚಾಲನೆಯನ್ನ ನೀಡಿ ಈ ಸಂದರ್ಭದಲ್ಲಿ ಮಾತನಾಡಿದರು. ಸುಮಾರು 25-30 ವರ್ಷಗಳಿಂದ ನೀರಿನ ಸಮಸ್ಯೆ ಬಹಳ ಹೆಚ್ಚು ನಮ್ಮ ಕಲಬುರಗಿ ನಗರದಲ್ಲಿ ಹಿಂದಿನಿಂದನೂ ಕೂಡ ಇದೆ. ನನಗನ್ಸುತ್ತೆ ಹಿಂದೆ ನಾವೆಲ್ಲ ಸಣ್ಣವರಿದ್ದಾಗ ನೋಡ್ತಿದ್ದೆವು, ನಮ್ಮ ತಾಯಂದಿರು ಈ ನಳದ ಎದುರುಗಡೆ ಕ್ಯೂ ಹಚ್ಕೊಂಡು ನಿಂತು ಕೊಡ ತಗೊಂಡು ನೀರು ಒಯ್ಯಬೇಕು, ಕುಡ್ಲಿಕ್ಕೆ ನೀರು ಒಯ್ಯಬೇಕು ಅಂತಂದರೆ ಆ ನಳದ ಎದುರುಗಡೆ ಕೊಡ ತಗೊಂಡು ಕ್ಯೂ ಹಚ್ಕೊಂಡು ಅದು ಒಂದು ವಾರದಲ್ಲಿ ಒಂದು ದಿವಸ ಮಾತ್ರ ನೀರು ಬರ್ತಿತ್ತು. ಆ ಥರದ್ದು ಪರಿಸ್ಥಿತಿ ನಮ್ಮ ಓಣಿಯಲ್ಲಿ ಇರುವಂಥದ್ದು ಇಡೀ ನಗರದಲ್ಲಿ. ಅದನ್ನು ನಮ್ಮ ಹಿಂದಿನ ಶಾಸಕರು ಶ್ರದ್ಧೆಯ ನಾಯಕರಾದಂಥ ಚಂದ್ರಶೇಖರ್ ಪಾಟೀಲ್ ರೇವೂರವರು ಶಾಸಕರಿದ್ದಂಥ ಸಂದರ್ಭದಲ್ಲಿ ಅಲ್ಲಿ ನಮ್ಮ ರಾಜ್ಯದಲ್ಲಿ ಸರ್ಕಾರ ಮಾನ್ಯ ಬಿ ಎಸ್ ಯಡಿಯೂರಪ್ಪ ಸಾಹೇಬರ ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ನಮ್ಮ ಕಲಬುರಗಿಗೆ ಮೊದಲನೇ ಬಾರಿಗೆ ಈ 24/7 ಅನ್ನುವ ಒಂದು ಪೈಲಟ್ ಪ್ರಾಜೆಕ್ಟನ್ನು 55 ವಾರ್ಡ್ಗಳಿದ್ದಾವೆ ಅದರಲ್ಲಿ 14 ವಾರ್ಡ್ಗಳಿಗೆ ಒಂದು ಪೈಲಟ್ ಸ್ಕೀಮನ್ನು ಮಾಡಿ ಆ ಸಂದರ್ಭದಲ್ಲಿ 14 ವಾರ್ಡ್ಗಳಿಗೆ ನಾವು 24/7 ಕುಡಿಯೋ ನೀರನ್ನು ನಾವು ಕೊಡುವಂಥದ್ದು ಪ್ರಾರಂಭ ಮಾಡಿರುವಂಥದ್ದು. ಅದು ಸಕ್ಸಸ್ಫುಲ್ ಆ 14 ವಾರ್ಡ್ಗಳಲ್ಲಿ ಸಕ್ಸಸ್ಫುಲ್ ಆದಮೇಲೆ ಕೈನೆಟಿಕ್ ಗ್ರೀನ್ ಜೂಮ್ ಮತ್ತು ಜಿಂಕ್ ಎಲೆಕ್ಟ್ರಿಕ್ ಟೂ ವೀಲರ್ಗಳು ಲೈಸೆನ್ಸ್ ಮತ್ತು ರಜಿಸ್ಟ್ರೇಷನ್ ಅಗತ್ಯವಿಲ್ಲ. ಗಂಟೆಗೆ 40 ಕಿಲೋಮೀಟರ್ ವೇಗ ಇದೀಗ ಬಂದಿದೆ. ಗಂಟೆಗೆ 60 ಕಿಲೋಮೀಟರ್ ವೇಗದ ಜಿಂಕ್ HSS ಅತಿ ವೇಗ ಮತ್ತು ದೀರ್ಘ ಚಲನೆ. 3 ಗಂಟೆಗಳ ಪ್ರತಿ ಚಾರ್ಜಿಂಗ್ ನಿಂದ 120 ಕಿಲೋಮೀಟರ್. ಇದಕ್ಕೆ ಲೈಸೆನ್ಸ್ ಮತ್ತು ರಜಿಸ್ಟ್ರೇಷನ್ ಅಗತ್ಯವಿದೆ. ಮಹಿಳೆಯರಿಗೆ, ಕಾಲೇಜು ವಿದ್ಯಾರ್ಥಿಗಳಿಗೆ ಅತ್ಯಂತ ಸೂಕ್ತ. ಟೆಸ್ಟ್ ರೈಡ್ ಮತ್ತು ಬುಕಿಂಗ್ ಆಗಿ ಭೇಟಿ ಕೊಡಿ ಆರ್ತಿ ಎಂಟರ್ಪ್ರೈಸಸ್, ಟಿವಿ ಸ್ಟೇಷನ್ ಹತ್ತಿರ, ಹುಮ್ನಾಬಾದ್ ರೋಡ್, ಕಲಬುರಗಿ. ಅದನ್ನು ನಾವು ಇಡೀ ಕಲಬುರಗಿ ಮಹಾನಗರ ಪಾಲಿಕೆಯಲ್ಲಿ ಇರುವಂಥ ಎಲ್ಲ ವಾರ್ಡ್ಗಳಿಗೆ ಈ ಸ್ಕೀಮನ್ನು ಕೊಡಬೇಕು ಅಂತನ್ನುವ ನಿಟ್ಟಿನಿಂದ ಇವತ್ತು ಮತ್ತೊಮ್ಮೆ ನಮ್ಮ ಸರ್ಕಾರ ಬಂದಮೇಲೆ ನಾನು ಯಡಿಯೂರಪ್ಪ ಸಾಹೇಬರಿಗೆ ನಾನು ಹೇಳಿದೆ, ಸಾಹೇಬರೇ ನನಗೆ ಮಂತ್ರಿ ಮಾಡ್ತೀರಿ ಬಿಡ್ತೀರಿ ಗೊತ್ತಿಲ್ಲ, ಆದರೆ ನಮ್ಮ ಕಲಬುರಗಿ ನಗರಕ್ಕೆ ಏನು 25-30 ವರ್ಷಗಳಿಂದ ನೀರಿನ ಸಮಸ್ಯೆ ಇದೆ, ಒಂದು ಶಾಶ್ವತವಾದಂಥ ಕುಡಿಯೋ ನೀರಿನ ಸಮಸ್ಯೆಯನ್ನು ನಾವು ಇವತ್ತು ಬಗೆಹರಿಸಬೇಕಾಗಿದೆ. ಅದಕ್ಕೆ ದಯಮಾಡಿ ಈ ಒಂದು ಸ್ಕೀಮನ್ನು ನೀವು ಅಪ್ರೂವ್ ಮಾಡಬೇಕು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೇಳಿಕೊಂಡಂಥ ಸಂದರ್ಭದಲ್ಲಿ ಸುಮಾರು 800 ಕೋಟಿ ರೂಪಾಯಿ ಈ LNT ಅದವರು ಏನು ಕೆಲಸ ಮಾಡ್ತಾ ಇದ್ದಾರೆ, ಈ 55 ವಾರ್ಡ್ಗಳಲ್ಲಿ ಶುದ್ಧವಾದಂಥ ಕುಡಿಯೋ ನೀರು ಎಲ್ಲ ಜನರ ಮನೆ ಬಾಗಿಲಿಗೆ ಮುಟ್ಟಿಸುವಂಥ ಒಂದು ಯೋಜನೆಯನ್ನು ಸುಮಾರು 800 ಕೋಟಿ ರೂಪಾಯಿ ಖರ್ಚು ಮಾಡಿ ಇವತ್ತಿನ ದಿವಸ ಈ ಸ್ಕೀಮನ್ನು ನಮ್ಮ ಕಲಬುರಗಿ ನಗರಕ್ಕೆ ಇವತ್ತಿನ ದಿವಸ ತಂದಿರುವಂಥದ್ದು. ನಮ್ಮದೇನು ತಾಯಂದ್ರೆ ಹಿಂದೆ ಭಾಳಷ್ಟು ನಾವು ಹಿಂದೆ ಸಣ್ಣವರಿದ್ದಾಗ ಕೇಳ್ತೇವೆ, ನಾವು ಟ್ರೈನ್ ಮುಖಾಂತರ ಟ್ಯಾಂಕರನ್ನು ತಂದು ಇವತ್ತು ಕಲಬುರಗಿ ನಗರಕ್ಕೆ ನೀರು ಕೊಟ್ಟಿದ್ದನ್ನು ನಾವು ಹಿಂದೆ ಕೇಳ್ತೇವೆ. ಬರಗಾಲದ ಸಂದರ್ಭದಲ್ಲಿ ಟ್ಯಾಂಕ್ ಮುಖಾಂತರ ಟ್ರೈನಿಂದ ತಂದು ನೀರನ್ನು ಕೊಟ್ಟಿರುವಂಥದ್ದು ನಾವು ಕೇಳ್ತೇವೆ. ಅಂಥದ್ದನ್ನು ನಾವು ಶಾಶ್ವತವಾಗಿ ನಮ್ಮ ಜನರಿಗೆ ತೊಂದರೆ ಆಗಬಾರ್ದು, ನಮ್ಮ ತಾಯಂದಿರಿಗೆ ತೊಂದರೆ ಆಗಬಾರ್ದು ಅಂತನ್ನುವ ನಿಟ್ಟಿನಿಂದ ಇವತ್ತಿನ ದಿವಸ 800 ಕೋಟಿ ರೂಪಾಯಿ ಖರ್ಚು ಮಾಡಿ ಈ ಒಂದು ದೊಡ್ಡ ಸ್ಕೀಮನ್ನು ನಾನು ಯಡಿಯೂರಪ್ಪ ಸಾಹೇಬರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸಬೇಕಾಗತ್ತೆ. ಯಾಕಂದರೆ ಕೋವಿಡ್ ನಡೀತಾ ಇತ್ತು, ಆ ಸಂದರ್ಭದಲ್ಲಿ ಸರ್ಕಾರದಲ್ಲಿ ಹಣದ ಕೊರತೆ ಭಾಳಷ್ಟಿತ್ತು. ಆದರೂ ಕೂಡ ನಾನು ವಿನಂತಿ ಮಾಡಿಕೊಂಡು ಸಾಹೇಬರೇ ನಮ್ಮ ಕಲಬುರಗಿಗೆ ನಮ್ಗೆ ಯಾವುದೇ ನಮಗೆ ರೋಡ್ ಆಗಲಿ ಬೇರೆ ಬೇರೆ ಸ್ಕೀಮ್ಕ್ಕಿಂತ ಹೆಚ್ಚಾಗಿ ಈ ಒಂದು ಪರ್ಮನೆಂಟ್ ಆಗಿರುವಂಥ ಒಂದು ಸ್ಕೀಮ್ ನಮಗೆ ಬೇಕಾಗಿದೆ. ನಮಗೆ ನೀರಿನ ಸಮಸ್ಯೆ ಭಾಳಷ್ಟಿದೆ, ನಮ್ಮ ಕಡೆ ಮಳೆಗಾಲ ಕಡಿಮೆ ಇರೋದ್ರಿಂದ ನಮ್ಮ ಜನರಿಗೆ ತೊಂದರೆ ಆಗುತ್ತೆ, ಅದಕ್ಕೆ ಇದು ಕೊಡಬೇಕು ಅಂತ ಹೇಳಿ ನಾನು ಹೇಳಿದ ತಕ್ಷಣ ಮಾನ್ಯ ಯಡಿಯೂರಪ್ಪ ಸಾಹೇಬರು ಮುಖ್ಯಮಂತ್ರಿಗಳು ಅದನ್ನು ಅಪ್ರೂವ್ ಮಾಡಿ ಇವತ್ತಿನ ದಿವಸ 800 ಕೋಟಿ ರೂಪಾಯಿ, ನನಗನ್ಸುತ್ತೆ ಇಡೀ ಕರ್ನಾಟಕದಲ್ಲಿ ಈ ಥರದ ಸ್ಕೀಮ್ ಹುಬ್ಬಳ್ಳಿ ಧಾರವಾಡ ಮತ್ತು ಬೆಳಗಾವ್ ಕಲಬುರಗಿ ಒಟ್ಟು 4 ಕಡೆ ನಡೀತಾ ಇದೆ. ಆದರೆ ಎಲ್ಲರಿಗಿಂತ ಮುಂಚೆ
ಅಪ್ರೂವ್ ಆಗಿರುವಂಥದ್ದು ಎಲ್ಲರಿಗಿಂತ ಮುಂಚೆ ಪ್ರಾರಂಭ ಆಗ್ತಾ ಇರುವಂತಹ ಕೆಲಸ ಅಂತಂದ್ರೆ ಅದು ನಮ್ಮ ಕಲಬುರಗಿದು ಅಂತ ಹೇಳಿ ಈ ಸಂದರ್ಭದಲ್ಲಿ ಅಭಿಮಾನದಿಂದ ನಾವು ಹೇಳಬೇಕಾಗುತ್ತೆ. ಪಾಲಿಕೆಯ ಸದಸ್ಯರಾದ ಮಲ್ಲಿಕಾರ್ಜುನ್ ಉದನೂರ್ ಹಾಗೂ ಬಡಾವಣೆಯ ನಾಗರಿಕರು ಸೇರಿದಂತೆ ಹಿರಿಯರು, ಪಕ್ಷದ ಮುಖಂಡರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು.